ಹಾಯ್ ಎವ್ರಿವನ್, ಎಲ್ಲ SSLC ವಿದ್ಯಾರ್ಥಿಗಳಿಗೆ ಶಾಕಿಂಗ್ ಮಾಹಿತಿ. ಇನ್ನೇನು ಗ್ರೇಸ್ ಅಂಕ ಸಿಕ್ತು ಅಂತ ಎಲ್ಲ SSLC ವಿದ್ಯಾರ್ಥಿಗಳು ಖುಷಿಯಾಗಿದ್ದೀರಾ? ಬರೋಬ್ಬರಿ 26 ಗ್ರೇಸ್ ಅಂಕ ಸಿಗ್ತದೆ ಅಂತ ಖುಷಿಯಾಗಿದ್ದೀರಾ? ಅದರಲ್ಲಿ ಸಾಕಷ್ಟು ಮಹತ್ವದ ಬದಲಾವಣೆ ಕೂಡ ಇದೆ. ಶಾಕಿಂಗ್ ಸುದ್ದಿ ಇದನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ನೋಡೋದಾದರೆ ವಿದ್ಯಾರ್ಥಿಗಳಿಗೆ SSLC ವಿದ್ಯಾರ್ಥಿಗಳಿಗೆ ಗ್ರೇಸ್ ಅಂಕ ಕೊಡುವುದು ಕೂಡ 100%ಗೆ 100% ಸತ್ಯ. ಆದರೆ ಇಲ್ಲಿ ಕಂಡೀಷನ್ ಕೂಡ ಇದೆ, ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಗ್ರೇಸ್ ಅಂಕ ಸಿಗೋದಿಲ್ಲ. ಇಲ್ಲಿ ರಿಸಲ್ಟನ್ನು ಕೂಡ ಇನ್ಕ್ರೀಸ್ ಮಾಡೋಕ್ಕೆ ಈ ಗ್ರೇಸ್ ಅಂಕ ನೀಡ್ತಾ ಇದ್ದಾರೆ. ಇಲ್ಲಿ ಟಾಪರ್ಸ್ ವಿದ್ಯಾರ್ಥಿಗಳಿಗೆ ಅದೇ ರೀತಿ ಮೋರ್ ದೆನ್ ಅವರೇಜ್ ವಿದ್ಯಾರ್ಥಿಗಳಿಗೆ ಸಿಗೋದಿಲ್ಲ. ಇದು ಯಾವ ವಿದ್ಯಾರ್ಥಿಗಳು ಜಸ್ಟ್ ಪಾಸ್ ಆಗ್ತೀರಾ ಅಥವಾ ಇನ್ನು ಕೆಲವೇ ಅಂಕಗಳು ಬಂದರೆ ವಿದ್ಯಾರ್ಥಿಗಳು ಪಾಸ್ ಆಗ್ತೀರಾ ಅಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಗ್ರೇಸ್ ಅಂಕ ಅಪ್ಲಿಕೇಬಲ್ ಆಗುತ್ತೆ. ಎಲ್ಲ ವಿದ್ಯಾರ್ಥಿಗಳಿಗೂ ಬರೋಬ್ಬರಿ 26 ಗ್ರೇಸ್ ಅಂಕ ಕೊಡೋದಕ್ಕೆ ಆಗೋದಿಲ್ಲ. ಇಲ್ಲಿ ಕನಿಷ್ಠ 3 ವಿಷಯದಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದರೆ ಇನ್ನು 3 ವಿಷಯದಲ್ಲಿ ವಿದ್ಯಾರ್ಥಿಗಳಿಗೆ ಗ್ರೇಸ್ ಅಂಕ ಕೂಡ ಸಿಗ್ತದೆ. 3 ವಿಷಯದಲ್ಲಿ ಉತ್ತೀರ್ಣರಾಗಿ ಇನ್ನು 3 ವಿಷಯದಲ್ಲಿ ಕೆಲವೇ ಅಂಕಗಳು ಬಂದಿದ್ದರೆ ಪಾಸ್ ಆಗಬಹುದು ಅಂತ ಇರೋ ವಿದ್ಯಾರ್ಥಿಗಳಿಗೆ ಕೂಡ ಗ್ರೇಸ್ ಅಂಕ ಸಿಗ್ತದೆ. ಇನ್ನು ಜಸ್ಟ್ ಪಾಸ್ ಆದ ವಿದ್ಯಾರ್ಥಿಗಳಿಗೆ ಕೂಡ ಗ್ರೇಸ್ ಅಂಕ ಸಿಗ್ತದೆ. ಬಟ್ ಟಾಪರ್ ವಿದ್ಯಾರ್ಥಿಗಳು ಅದೇ ರೀತಿ ಒಳ್ಳೆಯ ಅಂಕ ಬಂದ ವಿದ್ಯಾರ್ಥಿಗಳಿಗೆ ಗ್ರೇಸ್ ಅಂಕ ಸಿಗೋದಿಲ್ಲ ಅಂತೇಳಿ ಕ್ಲಾರಿಫಿಕೇಶನ್ ಸಿಕ್ಕಿದೆ. ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಬಲ್ ಆಗೋದಿಲ್ಲ. ಯಾವ ವಿದ್ಯಾರ್ಥಿಗಳನ್ನು ಕೆಲವೇ ಅಂಕಗಳು ಬಂದರೆ ಜಸ್ಟ್ ಪಾಸ್ ಆಗಬೇಕು ಅಂಥ ವಿದ್ಯಾರ್ಥಿಗಳಿಗೆ ಸಿಗ್ತದೆ. ಜಸ್ಟ್ ಪಾಸ್ ಆದ ವಿದ್ಯಾರ್ಥಿಗಳಿಗೆ ಕೂಡ ಈ ಗ್ರೇಸ್ ಅಂಕ ಕೂಡ ಕೊಡ್ತಾರೆ ಅಂತೇಳಿ ಬೋರ್ಡ್ ಡೈರೆಕ್ಟರಾದ ರಾಮಚಂದ್ರ ಸರ್ ಅವರು ಆದೇಶವನ್ನು ಕೂಡ ಮಾಡಿರ್ತಾರೆ. SSLC ವಿದ್ಯಾರ್ಥಿಗಳಿಗೆ ಗ್ರೇಸ್ ಅಂಕ ಕೂಡ ಸಿಗುತ್ತೆ. ಬಟ್ ಯಾವ ವಿದ್ಯಾರ್ಥಿಗಳು ಜಸ್ಟ್ ಪಾಸ್ ಆಗ್ಬೋದು ಇನ್ನು ಕೆಲವೇ ಅಂಕಗಳು ಬಂದರೆ ಪಾಸ್ ಆಗ್ಬೋದಿತ್ತು ಅಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಬಿಗ್ ಬ್ಲಾಕ್ಬಸ್ಟರ್ ಸೇವಿಸುವುದು ಅಂತ ಹೇಳಕ್ಕೆ ಇಷ್ಟಪಡ್ತೀರಿ. ಇದು ಇವತ್ತಿನ SSLC ಅಪ್ಡೇಟ್ಸ್. ಇದೇ ರೀತಿ ಡೈಲಿ ನಮಗೆ ಕಂಟಿನ್ಯೂಸ್ ಆಗಿ ಎಲ್ಲ ರೀತಿಯ ಅಪ್ಡೇಟ್ಸ್ಗಳು ಕೂಡ ಬರ್ತಾ ಹೋಗ್ತದೆ. ಇದೇ ರೀತಿ ಡೈಲಿ ಅಪ್ಡೇಟ್ಸ್ ಬೇಕಾದರೆ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ. ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು.